सब्सक्राइब माडि हाईटेक् कन्नड वन्नु जोतेगे बेल आइकॉन अन्नु प्रेस माडि नम्म लेटेस्ट टेक्नोलॉजी वीडियो अन्नु नोडि। हलो फ्रेंड्स, वेलकम टू हाईटेक् कन्नड। फ्रेंड्स, ई वीडियोदल्लि नानु निमगे ನೀವು ಇಷ್ಟಪಟ್ಟಂತ ನಿಮ್ಮ ಫೋನ್ನಲ್ಲಿರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಫೋಟೋಗಳಿರುತ್ತೆ, ಅದನ್ನು ಸ್ನೇಹಿತರೆ ಲೈಫ್ ಟೈಮ್ ಜಿಮೇಲ್ನಲ್ಲಿ ಹೇಗೆ ಸೇವ್ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಮ್ಮೆ ಸ್ನೇಹಿತರೆ ನಮ್ಮ ಫೋನ್ ಹಾಳಾಗ್ಬೋದು ಅಥವಾ ಫೋನ್ ಕಳೆದೋಗ್ಬೋದು, ನಮ್ಮ ಫೋನ್ನಲ್ಲಿರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಫೋಟೋನ ನಾವು ಕಳ್ಕೊಬಿಡ್ತೀವಿ. ಸೊ ಇದಕ್ಕೆ ಸ್ನೇಹಿತರೆ ನಾನು ಇವತ್ತು ಜಿಮೇಲಲ್ಲಿ ನೀವು ನಿಮ್ಮ ಫೋಟೋನ ಹೇಗೆ ಲೈಫ್ ಟೈಮ್ ಆಗಿ ಸೇವ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೊದಲು ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಮೊದಲಿಗೆ ಜಿಮೇಲ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿ. ಇಲ್ಲಿ ಸ್ನೇಹಿತರೆ ಮೇಲೆ ಜಿಮೇಲ್ ಪ್ರೊಫೈಲ್ ಐಕಾನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವುದೇ ಅಕೌಂಟನ್ನು ಸೆಲೆಕ್ಟ್ ಮಾಡ್ಬೋದು. ಅಂದರೆ ನೀವು ಯಾವ ಅಕೌಂಟಲ್ಲಿ ನಿಮ್ಮ ಫೋಟೋನ ನೀವು ಸೇವ್ ಮಾಡಲಿಕ್ಕೆ ಬಯಸ್ತೀರಾ ಆ ಅಕೌಂಟನ್ನು ನೀವು ಲಾಗಿನ್ ಮಾಡಿ. ನಂತರ ಸ್ನೇಹಿತರೆ ಕೆಳಗಡೆಯಲ್ಲಿ ಕಂಪೋಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ನೇಹಿತರೆ ಫ್ರಾಮ್ ಅಂತ ಇರುತ್ತೆ, ಫ್ರಾಮ್ ಮುಂದೆ ನಿಮ್ಮ ಜಿಮೇಲ್ ಅಕೌಂಟ್ ಇರುತ್ತೆ, ಕೆಳಗಡೆ ಸ್ನೇಹಿತರೆ ಟೂ ಅಂತ ಇರುತ್ತೆ, ಮೇಲೆ ಸ್ನೇಹಿತರೆ ಫ್ರಾಮಲ್ಲಿ ಯಾವ ಜಿಮೇಲ್ ಅಕೌಂಟ್ ಇರುತ್ತೆ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಫ್ರಾಮ್ ಮತ್ತು ಟೂ ಸೇಮ್ ಜಿಮೇಲ್ ಇರಬೇಕಾಗುತ್ತೆ, ಅದು ನಿಮ್ಮ ಜಿಮೇಲೇ ಆಗಿರಬೇಕಾಗುತ್ತೆ. ನಂತರ ಸ್ನೇಹಿತರೆ ಕೆಳಗಡೆಯಲ್ಲಿ ಸಬ್ಜೆಕ್ಟ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಯಾವುದೇ ಹೆಸರನ್ನು ನೀಡ್ಬೋದು. ನಾನು ಉದಾಹರಣೆಗೆ ಇಲ್ಲಿ ಮೈ ಫೇವ್ರೇಟ್ ಅಂತ ಕೊಡ್ತಾ ಇದ್ದೀನಿ. ನಂತರ ಸ್ನೇಹಿತರೆ ಕೆಳಗಡೆಯಲ್ಲಿ ಕಂಪೋಸ್ ಇಮೇಲ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ನೇಹಿತರೆ ಮೇಲೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಅಟ್ಯಾಚ್ ಅ ಫೈಲ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಸ್ನೇಹಿತರೆ ನಿಮ್ಮ ಫೋನ್ ಗ್ಯಾಲರಿಯಲ್ಲಿ ಇರ್ತಕ್ಕಂಥ ಎಲ್ಲ ಇಮೇಜ್ಗಳಿಲ್ಲಿ ಬರುತ್ತೆ. ನೀವು ಒಮ್ಮೆಲೆ ಎಷ್ಟು ಬೇಕಾದಷ್ಟು ಇಮೇಜನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನಾನು ಉದಾಹರಣೆಗೆ ಇಲ್ಲಿ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಮೇಜನ್ನು ಸೆಲೆಕ್ಟ್ ಮಾಡಿದ ನಂತರ ಸ್ನೇಹಿತರೆ ಮೇಲೆ ಇಲ್ಲಿ ಸೆಂಡ್ ಅಂತ ಇರುತ್ತೆ, ಈ ಸೆಂಡ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನಮ್ಮ ಜಿಮೇಲಿಗೆ ಒಂದು ಮೇಲ್ ಬರುತ್ತೆ. ಸೊ ಈಗ ನಾನು ಸೆಂಡ್ ಮಾಡ್ತಾ ಇದ್ದೀನಿ. ಸೊ ನೀವು ಗಮನಿಸ್ಬೋದು ಸ್ನೇಹಿತರೆ, ನಮ್ಮ ಜಿಮೇಲಿಗೆ ಒಂದು ಮೇಲ್ ಬರುತ್ತೆ. ಇಲ್ಲಿ ಈಗ ಜಿಮೇಲ್ನ ಓಪನ್ ಮಾಡ್ತಾ ಇದ್ದೀನಿ. ನಾನು ಸೆಂಡ್ ಮಾಡ್ತಕ್ಕಂಥ ಫೋಟೋ ಇಲ್ಲಿ ಬಂದಿದೆ ಸ್ನೇಹಿತರೆ. ಇಲ್ಲಿ ಕೆಳಗಡೆ ಸ್ನೇಹಿತರೆ ಡೌನ್ಲೋಡ್ ಆಪ್ಷನ್ ಇರುತ್ತೆ, ಈ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಪುನಃ ಇದನ್ನು ನಾವು ನಮ್ಮ ಫೋನ್ ಗ್ಯಾಲರಿಯಲ್ಲಿ ಸೇವ್ ಮಾಡ್ಬೋದು. ಒಂದು ವೇಳೆ ಸ್ನೇಹಿತರೆ ನಮ್ಮ ಫೋನ್ ಕಳೆದೋಗಿರ್ಬೋದು ಅಥವಾ ಫೋನ್ ಯಾವುದೇ ರೀತಿ ಡ್ಯಾಮೇಜ್ ಆದರೂ ಸಹ ನಾವು ಹೊಸ ಫೋನಲ್ಲಿ ಜಿಮೇಲನ್ನು ಲಾಗಿನ್ ಮಾಡಿದಾಗ ನಾವು ಸೆಂಡ್ ಮಾಡ್ತಕ್ಕಂಥ ಮೇಲ್ ಇರುತ್ತೆ, ಆ ಮೇಲಲ್ಲಿ ನಾವು ಅಟ್ಯಾಚ್ ಮಾಡ್ತಕ್ಕಂಥ ಎಲ್ಲ ಫೈಲ್ಗಳು ಫೋಟೋಗಳಿರುತ್ತೆ, ಅದನ್ನು ನಾವು ಸುಲಭವಾಗಿ ಡೌನ್ಲೋಡ್ ಮಾಡ್ಬೋದು. ಜೊತೆಗೆ ಸ್ನೇಹಿತರೆ ಇಲ್ಲಿ ಮೇಲೆ ಸ್ಟಾರ್ ಮಾರ್ಕ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಟಿಕ್ ಮಾಡಿ. ಇದರಿಂದ ಸ್ನೇಹಿತರೆ ಏನು ಉಪಯೋಗ ಅಂದರೆ ನಮ್ಮ ಫೋನಲ್ಲಿ ತುಂಬಾ ಮೇಲ್ಗಳು ಬರ್ತಾನೆ ಇರುತ್ತೆ, ನಮಗೆ ನಾವು ಸೆಂಡ್ ಮಾಡ್ತಕ್ಕಂಥ ಮೇಲ್ ಯಾವುದಂತ ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ನಾವಿಲ್ಲಿ ಸ್ಟಾರ್ ಮಾರ್ಕ್ನ ಕ್ಲಿಕ್ ಮಾಡಿದಾಗ ಇದು ಫೇವ್ರೇಟಲ್ಲಿ ಆ್ಯಡ್ ಆಗಿರುತ್ತೆ. ಈಗ ಸ್ನೇಹಿತರೆ ನಾನು ಬ್ಯಾಕ್ ಹೋಗ್ತಾ ಇದ್ದೀನಿ. ಇಲ್ಲಿ ಮೇಲೆ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಟಾರ್ಡ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಸ್ಟಾರ್ ಮಾರ್ಕ್ನ ಕ್ಲಿಕ್ ಮಾಡ್ತಕ್ಕಂಥ ಎಲ್ಲ ಇಮೇಲ್ಗಳಿರುತ್ತೆ. ಇಲ್ಲಿಂದ ನೀವು ಸುಲಭವಾಗಿ ನೀವು ಇಮೇಲ್ನ ಚೆಕ್ ಮಾಡ್ಬೋದು. ಈ ರೀತಿ ಸ್ನೇಹಿತರೆ ಸುಲಭವಾಗಿ ನಾವು ನಮ್ಮ ಫೋಟೋನ ನಾವು ಜಿಮೇಲಲ್ಲಿ ಶಾಶ್ವತವಾಗಿ ಸೇವ್ ಮಾಡ್ಬೋದು. ನಮ್ಮ ಫೋನ್ ಹಾಳಾಗಲಿ ಅಥವಾ ಯಾವುದೇ ರೀತಿಯ ಡ್ಯಾಮೇಜ್ ಆಗಲಿ ಹೊಸ ಫೋನಲ್ಲಿ ನಾವು ಸೇಮ್ ಜಿಮೇಲ್ನ ನಾವು ಲಾಗಿನ್ ಮಾಡಿದಾಗ ಪುನಃ ಈ ಫೋಟೋನ ಪಡಿಬೋದು. ಸ್ನೇಹಿತರೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ, ಜೊತೆಗೆ ವಿಡಿಯೋನ ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.